ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ದಿನ ಬಂದಿದ್ದೀನಿ ಜಯನಗರ್ಗೆ, ನಿಮಗೊಂದು ಸರ್ಪ್ರೈಸ್ ವಿಡಿಯೋ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರಿ, ಜಯನಗರ್ ಶಾಪಿಂಗ್ ವಿಡಿಯೋ ತೋರಿಸಿ ಮೇಡಮ್ ಅಂತ ಹೇಳಿ. ಸೊ ಹಾಗಾಗಿ ಬಂದಿದ್ದೀನಿ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ಗೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ, ನೀವು ಧಾರಾಳವಾಗಿ ಗಾಡಿಯನ್ನು ನಿಲ್ಲಿಸಿ ನೀವು ಧಾರಾಳವಾಗಿ ಓ ನನ್ನ ಗಾಡಿಗೆ ಏನಾಗ್ಬಿಡುತ್ತಪ್ಪ ಅಂತ ಭಯ ಇಲ್ಲದೆ ಒಳಗಡೆ ಹೋಗ್ಬೋದು. ಬಟ್ ಜಯನಗರ್ ಸ್ವಲ್ಪ ಕಾಸ್ಟ್ಲಿ ಇದೆ, ನಿಮಗೆ ಎಲ್ಲ ಐಟಮೂ ಸಿಗುತ್ತೆ ಬಟ್ ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ. ಎಕ್ಸ್ಪೆನ್ಸಿವ್ ಅಂತೂ 100%, ಬಟ್ ನಿಮಗೆ ವೆರೈಟೀಸ್ ಆಫ್ ಡಿಸೈನ್ಸು, ಪ್ಯಾಟ್ರನ್ಸು, ತುಂಬ ಚೆನ್ನಾಗಿರುವಂತಹ ಡ್ರೆಸ್ ಮೆಟೀರಿಯಲ್ಸು, ಕುರ್ತೀಸ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ. ಒಂದಕ್ಕಿಂತ ಒಂದು ಬಗೆ ಬಗೆಯಾಗಿರುವಂತಹ ಬಟ್ಟೆಗಳು ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 200 rupees ಟಾಪ್ಸ್ ಅಂತ ಹಾಕಿದ್ದಾರೆ. ಎಸ್, ಈ ಫಿಕ್ಸಡ್ ರೇಟ್ ಟಾಪ್ಸ್ ಇರುತ್ತಲ್ಲ, ಇದನ್ನು ಕಣ್ಣು ಮುಚ್ಕೊಂಡು ಖರೀದಿ ಮಾಡಿ. ನೇತಾಕಿರೋದಲ್ಲ 200 rupees ಕೆಳಗಡೆ ಇಟ್ಟಿರೋದು, ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಅದೆಲ್ಲ 350 rupees ಹೇಳಿದ್ರು. ಆ ನಂತರ ಇಲ್ಲಿ ಬಾಗಣ ಕೊಡಲಿಕ್ಕೆ ಅಂತ ಮರಗಳು ಕೂಡ ಇಟ್ಟಿದ್ದಾರೆ, ಚಿಕ್ಕ ಮಕ್ಕಳಿಗೆ ಅಂತ ಚಿಕ್ಕ ಬಾಗಣಕ್ಕೆ ಅಂತ ಕೂಡ ಮರ ಇಟ್ಟಿದ್ದಾರೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ತೆಗೆದುಕೊಂಬೋದು. ಆ ನಂತರ ದೀಪಾವಳಿ ಹಬ್ಬಕ್ಕೆ ದೀಪಗಳು, ಮತ್ತು ಯಾವುದೇ ಶುಭ ಕಾರ್ಯ ನಡೀಲಿ ಅಶುಭ ಕಾರ್ಯ ನಡೀಲಿ ಎಲ್ಲದಕ್ಕೂ ಬೇಕಾಗಿರುವಂತಹ ಹೋಮ ಹವನಗಳಿಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಇಲ್ಲೇ ಪಂಚರಿ ಅಂಗಡಿಯಲ್ಲಿ ಸಿಗುತ್ತೆ. ಆನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಗ್ಗಳಿದ್ದಾವೆ, ಸುಮಾರು ಸಾಕಷ್ಟು ಬ್ಯಾಗ್ಗಳಿದ್ದಾವೆ. ಇದೆಲ್ಲ ಶುರುವಾಗೋದು 70-80 rupees ಬ್ಯಾಗ್ಗಳಿದ್ದಾವೆ. ನೀವು ಅಲ್ಲಿ ನೋಡೋದಾದರೆ ಈ ಪಂಚರಿ ಅಂಗಡಿನಲ್ಲಿ ದೀಪದ ಏನು ದೀಪ ಹಚ್ಚಲಿಕ್ಕೆ ಬೇಕಾಗಿರುವಂಥ ಬತ್ತಿ ಆಗಿರಬಹುದು, ಮತ್ತು ಹೋಮ ಹವನಗಳಿಗೆ ಬೇಕಾಗಿರುವಂಥ ಕಡ್ಡಿಗಳಾಗಿರ್ಬೋದು, ಧೂಪಗಳಾಗಿರಬಹುದು, ಗಂಧ ಇರ್ಬೋದು, ಶ್ರೀಗಂಧ ಇರ್ಬೋದು, ಮತ್ತು ಟೈಮ್ ದರ, ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು, ಹೋಮ ಹವನಗಳಿಗೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಒನ್ಸ್ ನೀವು ಈ ಕಾಂಪ್ಲೆಕ್ಸ್ ಒಳಗೆ ಬಂದರೆ ನಿಮ್ಗೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ಐಟಮ್ಸು ಒಂದೇ ಕಡೆ ಸಿಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಡ್ರೆಸ್ ಎಷ್ಟಪ್ಪ ಅಂತ ಕೇಳಿದೆ, 950 ಹೇಳಿದ್ರು. ನಿಜವಾಗ್ಲೂ 950 ಬೆಲೆ ಬಾಳುವಂಥ ಬಟ್ಟೆ ಅಲ್ಲ ಇದು, ನನ್ನನ್ನು ಕೇಳೋದಾದರೆ ಬಟ್ ಒಂದು 500-600 rupees ಕೊಡ್ಬೋದು. ಬಟ್ ಇದಂತೂ ತುಂಬ ಚೆನ್ನಾಗಿತ್ತು, ಬಟ್ ಆದರೆ ಮೆಟೀರಿಯಲ್ ನನಗೆ ಇಷ್ಟ ಆಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಚ್ಛ ಹಠ ಮಾಡ್ತಿದ್ದ ಹಾಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು ರಂಗೋಲೆ ಅಂದರೆ ರೆಡಿ ರಂಗೋಲೆ ಇದೆಯಲ್ಲ, ಅದನ್ನು ಕೂಡ ಇಟ್ಟಿದ್ದಾರೆ. ಆನಂತರ ಅಲ್ಲೇ ಫ್ಯಾನ್ಸಿ ಸ್ಟೋರ್ಸ್ ಇದೆ, ರಿಬನ್ಸ್ ಇದೆ, ಹೇರ್ ಬ್ಯಾಂಡ್ಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಅದೇ ಹೋಲ್ಸೇಲಿಗೆ ತೊಗೊಳ್ತೀನಿ ಅಂದರೆ ಇದೆಲ್ಲ ಒಂದು 25-30 rupees ಇದೆ, ಬಟ್ ರೀಟೇಲಿಗೆ ತೊಗೊಳ್ತೀನಿ ಅಂದರೆ 80-150 rupees ಹೇಳ್ತಾರೆ. ನಾನು ಅಂದ್ಕೊಂಡೆ ಅಯ್ಯೋ ಏನಪ್ಪ ಇಷ್ಟು ಕಾಸ್ಟ್ಲಿ ಹೇಳ್ತೀರಾ ಅಂತ ಬೈಕೊಂಡು ಬಂದೆ. ಆನಂತರ ಹೀಗೆ ಸ್ವಲ್ಪ ಮುಂದೆ ಒಳಗಡೆ ಹೋಗೋಣ, ಅಲ್ಲಿ ಬಟ್ಟೆಗಳದು ವೆರೈಟೀಸ್ ಆಫ್ ಡಿಸೈನ್ಸ್ ಇರೋದೇ ತೋರಿಸ್ತಾರೆ ನೋಡಿ. ನೋಡಿ ಒಳಗಡೆ ಹೋಗ್ತಾನೆ, ಇಲ್ಲೊಂದು ಶಾಪ್ ಇದೆ ನೋಡಿ, ಇಲ್ಲೂ ಅಷ್ಟೇ, ಇಲ್ಲಿ ಪರವಾಗಿಲ್ಲ ಬಟ್ ರೇಟ್ ಸ್ವಲ್ಪ ಜಾಸ್ತಿ, ನೀವು ಬಾರ್ಗೇನ್ ಮಾಡಬೇಕಾಗುತ್ತೆ. ಬಾರ್ಗೇನ್ ಮಾಡಿಲ್ಲ ಅಂದರೆ ಕಷ್ಟ. ವೆಸ್ಟರ್ನ್ ಔಟ್ಫಿಟ್ಸ್, ಎಲ್ಲ ಥರ ವೆಸ್ಟರ್ನ್ ಔಟ್ಫಿಟ್ಸು ಇಲ್ಲಿದ್ದಾವೆ. ಬಟ್ ಮೇನ್ ಕೀ ಇಂಗ್ರೀಡಿಯಂಟ್ ಏನಪ್ಪ ಅಂದರೆ ಬಾರ್ಗೇನ್, 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 ಬಾರ್ಗೇನ್ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು, ಇಲ್ಲ ಅಂದರೆ ಅವ್ರು ಕೊಡೋದಿಲ್ಲ. ಆನಂತರ ಇಲ್ಲಿ ಪರ್ಸ್ ಅಂಗಡಿ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ 25 rupees ಪರ್ಸ್ ಶುರು ಆಗುತ್ತೆ, ಸುಮಾರು 500 rupees ತನಕ ಹೋಗುತ್ತೆ ಅಂತ ಹೇಳಿದ್ರು ಒಳಗಡೆ. ಮೇಡಮ್ ಇನ್ನೂ 1,500 rupees ಇದೆ ಅಂದರು, ಬಟ್ ಅದನ್ನು ನಾನು ಕೇಳಲಿಲ್ಲ ತೋರಿಸಿ ಅಂತ. ಆನಂತರ ಇಲ್ಲೇನು ನೋಡ್ತಿದ್ದೀರಾ, ಈ ಟಾಪ್ ಬಂದು 550 rupees ಹೇಳಿದ್ರು. ಆನ್ಲೈನಲ್ಲಿ 350 ಸಿಗುತ್ತಲ್ಲ ಅದೇ ಟಾಪ್ ಇದು, ಬಟ್ ನಿಮಗೆ ಪಕ್ಕ ಕೊಟ್ಟೆ ಕೊಡ್ತಾರೆ. ಮತ್ತು ಇಲ್ಲಿ ಕಚೋರಿ ಮಾರೋರ್ದು ಹೇಳಬೇಕಪ್ಪ, ಕಚೋರಿ ಮಾರೋರು ನಮ್ಮ ಮನೆಯವ್ರು ಕೇಳಿದ್ರು 2 kachori ಕೊಡಿ ಅಂತ, ಕೊಟ್ಟರು ಪಾಪ. ಬಟ್ 30 rupees ತೊಗೊಂಡ್ರು, ಬಟ್ ಆ್ಯಕ್ಚುಲಿ 10 rupees ಕಚೋರಿ, ಬಟ್ ಓಕೆ ಇಟ್ಸ್ ಓಕೆ. ಯಾವುದೋ ಒಂದು ಅವ್ರಿಗೆ ನಮ್ಮಿಂದ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ. ಆನಂತರ ಇಲ್ಲೇ ನಿಮ್ಮ ಏನು ನೋಡ್ತಿದ್ದೀರಾ, ಇದೆಲ್ಲ ಇಮಿಟೇಟ್ ಸಿಲ್ವರ್ ಆರ್ಟಿಕಲ್ಸ್, ಡಿಟ್ಟು ಬೆಳ್ಳಿಗೆ ಮಕ್ಕ ಹೊಡೆದಾಗಿರುತ್ತೆ, ಸೈಡ್ ಹೊಡೆಯೋ ರೀತಿ ಇರುತ್ತೆ. ಆನೆ, ಆಮೆ ಬಟ್ಲುಗಳು, ಬೆಳ್ಳಿ ಬಟ್ಲು, ಬೆಳ್ಳಿ ಸ್ಪೂನು, ತಟ್ಟೆ, ಪೀಠ, ವಿಗ್ರಹ ಎಲ್ಲ ಕೂಡ ಸಿಗುತ್ತೆ. ಬಟ್ ಯಾವುದು ಬೆಳ್ಳಿದಲ್ಲ, ಪ್ಯೂರ್ ಸಿಲ್ವರ್ ಅಲ್ಲ, ಸುಮ್ಮನೆ ಜಸ್ಟ್ ಇದು. ಹಾಗೆ ಸ್ವಲ್ಪ ಮುಂದೆಲ್ಲಿ ಇಲ್ಲಿ ಫ್ಲವರ್ಸ್ನ ಹಾಕ್ಕೊಂಡಿದ್ದಾರೆ ನೋಡ್ತಿದ್ದೀರಲ್ಲ, ಇದು ಅಷ್ಟೇ. ಬಟ್ ಇದು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ, ಅಷ್ಟೇ ತುಂಬ ಕ್ಲಾಸಿಕ್ಕಾಗಿ ಕಾಣ್ತಿತ್ತು. ಬಟ್ ರೇಟು ಅಷ್ಟೇ, ಅಷ್ಟೇ ಚೆನ್ನಾಗಿದೆ. ಬಟ್ ಒಂದು ಹೈಲಿ ರೆಕಮೆಂಡ್ ಮಾಡ್ತೀನಿ, ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಡೋದ್ರಿಂದ ಒಂಥರ ನೋಡಲಿಕ್ಕೂ ಮನೆಯ ಅಂದವನ್ನು ಹೆಚ್ಚಿಸ್ತದೆ ಅಂತಲೇ ಹೇಳ್ಬೋದು. ಆನಂತರ ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಕೂಡ ಇದೆ, ನೋಡ್ಕೊಂಡು ತೆಗೆದುಕೊಳ್ಳಿ, ಬಾರ್ಗೇನ್ ಮಾಡಿ. ಬಾರ್ಗೇನ್ ಮಾಡಲಿಲ್ಲ ಅಂದರೆ ಅಷ್ಟೇ, ನಾವು ಅವ್ರು ಎಷ್ಟು ರೇಟ್ ಕೇಳ್ತಾರೆ ಅಷ್ಟು ಕೊಟ್ಟು ಬರಬೇಕಾಗುತ್ತೆ. ಸುಮಾರು ಅಂಗಡಿಗಳಿದ್ದಾವೆ ಸ್ನೇಹಿತರೆ, ಒಂದು ಅಂಗಡಿಲಾಗಲಿಲ್ವ ಪಕ್ಕದ ಅಂಗಡಿಗೆ ಹೋಗಿ, ತುಂಬ ಅಂಗಡಿಗಳಿದ್ದಾವೆ. ಬಟ್ ಯಾವಾಗಲೂ ಅಷ್ಟೇ ಬ್ಯಾಗ್ ಹುಷಾರು, ಎಕ್ಸ್ಟ್ರಾ 2 bags ತೆಗೆದುಕೊಂಡು ಹೋಗಿರಿ, ಪರ್ಸ್ ಹುಷಾರು. ಸೊ ಸೇಫ್ಟಿ ಮೇನ್ ಥಿಂಗು, ಬಟ್ ತುಂಬ ಜನ ಓಡಾಡ್ತಿರ್ತಾರೆ, ನಿಮಗೆ ಏನಂತ ಭಯ ಪಡೋವಂಥದ್ದೇನಿಲ್ಲ. ಆನಂತರ ಇಲ್ಲಿ ಮಲ್ಲಿಗೆ ದಿಂಡು ಥರ ಇರುವಂತಹ ದಿಂಡನ್ನು ಕೇಳಿದೆ, 200 rupees ಹೇಳಿದ್ರು, ಕಡಿಮೆ ಕೊಡಲಿಲ್ಲ. ಅದು ಆ್ಯಕ್ಚುಲಿ 100 rupees ಸಿಗುತ್ತೆ ನಾರ್ಮಲ್ ಲೋಕಲ್ ಸ್ಟೋರ್ಸಲ್ಲೇ,
ಆನಂತರ ಇಲ್ಲಿ ಇನ್ನೊಂದು ಬ್ಯಾಗ್ ಅಂಗಡಿ ಹತ್ರ ಬಂದೆ. ಇಲ್ಲಿ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಕ್ಲಚ್ಚು, ಸೈಡ್ಗೆ ಹಾಕ್ಕೊಳ್ಳುವಂಥ ಪರ್ಸ್ಗಳಾಗಿರ್ಬೋದು, ಸ್ಲಿಂಗ್ ಬ್ಯಾಗ್ ಆಗಿರ್ಬೋದು, ವೆರೈಟೀಸ್ ಆಫ್ ಬ್ಯಾಗ್ಸ್ಗಳಿತ್ತು. ಮತ್ತು ಏನೇಳ್ತೀವಿ, ಮದುವೆ ಸಮಾರಂಭಗಳಿಗೆ ಯೂಸ್ ಮಾಡುವಂತಹ, ಬ್ರೈಡಲ್ಗೆ ಯೂಸ್ ಕೊಡುವಂತಹ ಏನು ಕ್ಲಚಸ್ ಬರುತ್ತಲ್ಲ, ಆ ಥರ ಚೆನ್ನಾಗಿರುವಂಥದ್ದು ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ರೇಟ್ ಕೂಡ. ಬಟ್ ಶುರುವಾಗೋದು 25 ರೂಪಾಯಿಂದ ಶುರುವಾಗುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗ್ ಅಂಗಡಿ. ಬಟ್ ತುಂಬಾ ಚೆನ್ನಾಗೂ ಇತ್ತು ಕಲೆಕ್ಷನ್ಸು, ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿದ್ರೆ ಎಲ್ಲಾನು ನನಗೆ ಬೇಕಪ್ಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿದ್ದೀರಲ್ವ ಈ ಬ್ಯಾಗನ್ನು, ನೋಡಿದೆ ದೀಕ್ಷಿತನಿಗೆ, ನಿಮಗಂತೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗುತ್ತೆ. ಬಟ್ ಆದರೆ ಏನಪ್ಪ ಅಂದರೆ ನೀವು ನೋಡಿ ಚೂಸ್ ಮಾಡಿ ತೆಗೆದುಕೊಳ್ಬೇಕು. ಏನು ಟ್ರೆಂಡಿಂಗಲ್ಲಿದೆ ಆ ಟ್ರೆಂಡಿಂಗಲ್ಲಿರುವಂತಹ ಪ್ರತಿಯೊಂದು ಐಟಮ್ಮು ನಿಮಗೆ ಈ ಇದರಲ್ಲಿ ಸಿಗುತ್ತೆ, ಜಯನಗರ್ 4th ಬ್ಲಾಕ್ಸ್ ಕಾಂಪ್ಲೆಕ್ಸಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿ ಚೂಸ್ ಮಾಡಿ ನಿಮ್ಮ ಸ್ಕಿನ್ ಟೋನ್ ಕರೆಕ್ಟಾಗಿ ಮ್ಯಾಚ್ ಆಗೋಂಥ ಬ್ಯಾಗ್ ಆಗಿರ್ಬೋದು, ಡ್ರೆಸ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಚಪ್ಪಲ್ ಆಗಿರ್ಬೋದು, A to Z ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇದೆ. ಬನ್ನಿ ಸ್ನೇಹಿತರೆ, ಹಾಗೆ ಒಂದು ರೌಂಡ್ ಹಾಕೊಂಡು ಬರೋಣ ಸುತ್ತಲೂ ಜಯನಗರ್ 4th ಬ್ಲಾಕ್ ಕಾಂಪ್ಲೆಕ್ಸನ್ನು. ನೀವಿಲ್ಲಿ ಶಾಲ್ಸ್ ಥರ ಇರುತ್ತೆ ನೋಡಿ, ಇದನ್ನು ನಿಮಗೆ ಒಂದು ತೊಗೊಂಡ್ರೆ 100 ರುಪೀಸ್, ಅದೇ 2 ತೊಗೊಂಡ್ರೆ 150 ರುಪೀಸ್. ಇದಂತೂ ನಿಮಗೆ ವ್ಯಾಲ್ಯೂ ಫಾರ್ ಮನಿ, 2 ತೆಗೆದುಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಪ್ಲಾಜೋ ಪ್ಯಾಂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಜೋಗಳಿತ್ತು, ನೀವು ನೋಡಿ ಪರ್ಚೇಸ್ ಮಾಡಿ. ಈ ಅಂಗಡಿಯಲ್ಲಂತೂ ತುಂಬ ಚೆನ್ನಾಗಿರುವಂಥ ಐಟಮ್ಸ್ ಇದ್ದಾವೆ. ನಿಮಗೆ ಮನೆಗೆ ಬಾಗಿಲಿಗೆ ಇಡೋ ತೋರಣ ಆಗಿರ್ಬೋದು, ತಾಮ್ರದ್ದಾಗಿರ್ಬೋದು. ಬಟ್ ಒಂದು ನೆನಪಲ್ಲಿರಲಿ, ತಾಮ್ರದ್ದು ಅಥವಾ ಹಿತ್ತಾಳೆದು ಏನೇ ಐಟಮ್ ತೆಗೆದುಕೊಳ್ತೀನಿ ಅಂದರು, ಯಾವಾಗಲೂ ಒಂದು ಮ್ಯಾಗ್ನೆಟನ್ನು ತೆಗೆದುಕೊಂಡು ಹೋಗಿರಿ, ಕಬ್ಬನ ಮಿಕ್ಸ್ ಮಾಡಿಬಿಟ್ಟಿರ್ತಾರಂತೆ, ತುಂಬ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊನೆಗೆ ಸಚ್ಚಿತ ಹಠ ಮಾಡ್ತಿದ್ದ ಅಂತ ಹೇಳಿ ಒಂದು ಫ್ಲವರನ್ನು ಕೊಡಿಸ್ದೆ ಅವನಿಗೆ. ಮಮ್ಮಿ ನಂಗೆ ಒಂದು ಹೂ ಬೇಕು, ಒಂದು ಹೂ ಬೇಕು ಅಂತ ಹೇಳಿಬಿಟ್ಟು ಒಂದು ಹೂನ ತೆಗೆದುಕೊಂಡ. ಆ್ಯಂಟಿಕ್ ಪೀಸ್ಗಳಿರುತ್ತಲ್ಲ ಅದನ್ನೆಲ್ಲ ಈ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಅಂತ ಏನಿದ್ದೀವಿ ಅದನ್ನು ಕಚ್ಚಿಸ್ ನೋಡಿ, ಅದು ಕಚ್ಕೊಳ್ತು ಅಂದರೆ ಕಬ್ಬನ ಮಿಕ್ಸ್ ಆಗಿದೆ ಅಂತ, ಅದು ಪ್ಯೂರಿಟಿ ಇಲ್ಲ ಅಂಥೇಳಿ. ಇಲ್ಲ ಅಂತಂದರೆ ಚೆನ್ನಾಗಿದೆ, ಒರಿಜಿನಲ್ ಕ್ವಾಲಿಟಿ ಅಂಥೇಳಿ. ಸೊ ಹಾಗಾಗಿ ನಾನು ಹೇಳಿದ್ದು ಮ್ಯಾಗ್ನೆಟ್ನ ತೆಗೆದುಕೊಂಡೋಗಿ ಅಂತ. ಸೇಮ್ ಡಿಟ್ಟು ಸಿಲ್ವರ್ ಆರ್ಟಿಕಲ್ಸ್ ಥರನೇ ಇದೆ ಎಲ್ಲ, ಇದು ಇಮಿಟೇಡ್ ಜ್ಯುವೆಲ್ರೀಸು, ಆ್ಯಕ್ಚುಲಿ ನಿಜವಾಗ್ಲೂ ಬೆಳ್ಳಿದಲ್ಲ ಇದೆಲ್ಲ. ನಿಮಗೆ 40 ರೂಪಾಯಿಂದ ಹಿಡಿದು ಶುರುವಾಗುತ್ತೆ, ಕುಂಕುಮದ ಭರಣಿ ಆಗಿರಬಹುದು ಎಲ್ಲವನ್ನು ಕೂಡ. ತೋರಣಗಳೇನು ನೋಡ್ತಿದ್ದೀರಾ, ಇದು ಮನೇಲೇ ತುಂಬ ಸುಲಭವಾಗಿ ಮಾಡ್ಕೊಬೋದು. ಅದು ಬ್ಲೌಸ್ ಪೀಸಲ್ಲಿ ಮಾಡಿರೋವಂಥ ತೋರಣಗಳು ತುಂಬಾ ಚೆನ್ನಾಗಿರುತ್ತೆ. ಇದೇನು ನೋಡ್ತಿದ್ದೀರಾ, ಇದೆಲ್ಲ ಬಂದು ಈ ಅತ್ತಿಯಿಂದ ಮಾಡಿರುವಂತಹ ತೋರಣಗಳು. ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಮಕ್ಕಳ ಆಟಿಕೆಗಳು ತುಂಬ ಇತ್ತು, 10 ರೂಪಾಯಿಗೆ 3 ಸಣ್ಣ ಸಣ್ಣ ಪ್ಲಾಸ್ಟಿಕ್ ಐಟಮ್ಸು, ಈ ತೆಂಗಿನ ಮರ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಕಾರ್ ಆಗಿರ್ಬೋದು. ಬಟ್ ಕ್ವಾಲಿಟಿ ವೈಸ್ ಓಕೆ ಓಕೆ. ಇದನ್ನು ನೀವು ಪ್ರಾಜೆಕ್ಟ್ ಇದೆ ಅಂತ ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಕುಕ್ಕರಂತೆ, ಜಿಂಕೆಗಳಂತೆ, ಪ್ರಾಣಿಗಳಂತೆ, ಎಲ್ಲ ಥರದ ಇದು ಕೂಡ ಇತ್ತು. ತುಳಸಿ ಕಟ್ಟೆ, ಆ ರೀತಿ ಏನೇನೋ ಡಿಸೈನ್ ಎಲ್ಲ ಇತ್ತು ಇಲ್ಲಿ. ತುಂಬ ಚೆನ್ನಾಗಿರೋ ಕರ್ಟನ್ಸ್ ಬೇಕು ಅಂದರೂ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಕರ್ಟನ್ಸ್ ಬಂದು 170 ರೂಪಾಯಿಂದ ಶುರುವಾಗುತ್ತೆ, ಟಿಲ್ 1.5-2 ಸಾವಿರ ರೂಪಾಯಿ ತನಕ ಹೋಗುತ್ತೆ. ತುಂಬ ಚೆನ್ನಾಗಿದೆ ಕರ್ಟನ್ಸು, ಅದರಲ್ಲೂ ನೆಟ್ಟಲ್ಲಿ ಇತ್ತು ಕರ್ಟನ್ಸು, ತುಂಬಾ ಚೆನ್ನಾಗಿತ್ತು.
ಹಳೆ ಬಿಲ್ಡಿಂಗು, ಇನ್ನೊಂದು ಹೊಸ ಶಾಪಿಂಗ್ ಕಾಂಪ್ಲೆಕ್ಸ್. ಸೊ ನೀವು ಹಳೆ ಬಿಲ್ಡಿಂಗು ಮತ್ತು ಹೊಸ ಬಿಲ್ಡಿಂಗಿಗೂ ಮಧ್ಯೆ ಒಂದು ತೂಗು ಸೇತುವೆ ಥರ ಒಂದು ಸೇತುವೆ ಕಟ್ಬಿಟ್ಟಿದ್ದಾರೆ ಬ್ರಿಡ್ಜು. ಇಲ್ಲಿಂದ ಆ ಬಿಲ್ಡಿಂಗ್ಗೆ ಹೋಗ್ಬೋದು ಹಳೆ ಬಿಲ್ಡಿಂಗಿಗೆ. ಸೊ ಹೊಸ ಬಿಲ್ಡಿಂಗಿಂದ ಹಳೆ ಬಿಲ್ಡಿಂಗ್ ಹೋಗ್ಲಿಕ್ಕೂ ಕೂಡ ನಿಮ್ಗೆ ಇದು ಯೂಸ್ ಆಗುತ್ತೆ. ಇಲ್ಲಂತೂ ಹೊಸ ಬಿಲ್ಡಿಂಗಿನ ಹಳೆ ಬಿಲ್ಡಿಂಗಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಗ್ರೌಂಡ್ ಫ್ಲೋರಲ್ಲಂತೂ ಈಚೆ ಇಟ್ಕೊಂಡು ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಿಧ ವಿಧವಾದ ಚಪ್ಪಲಿಗಳಾಗಿರ್ಬೋದು, ನಿಮಗೆ ಕಣ್ಣಿಗೆ ಬೇಕಾದ ಸಿಗುತ್ತೆ. ಇಲ್ಲಂತೂ ನೀವು ಆನ್ಲೈನಲ್ಲಿ ಏನು ನೋಡ್ತೀರಾ ಅದೆಲ್ಲ ಡಿಟ್ಟೋ ಕಾಪಿ ಇಲ್ಲಿ ಸಿಗುತ್ತೆ. ಸಖತ್ತಾಗಿರುತ್ತೆ ನೋಡಲಿಕ್ಕೂ ಅಷ್ಟೇ, ಯೂಸ್ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಅಷ್ಟೇ. ತುಂಬ ಇಷ್ಟ ಆಯಿತು ನನಗೆ. ಸುಮಾರು ಪ್ಯಾಟ್ರನ್ಸ್ ಇಲ್ಲಿ ಹಾಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಬರೀ ಹೆಣ್ಮಕ್ಳಿಗಲ್ದೆ ಗಂಡ್ಮಕ್ಳಿಗೂ ಕೂಡ ಇಲ್ಲಿ ಶೂಸ್ ಸಿಗುತ್ತೆ. ಹಾಗೆ ಇಲ್ಲಿ ಟಾರ್ಪಲ್ ಹಾಸ್ಕೊಂಡು ತುಂಬ ಜನ ಇಲ್ಲಿ ಹಲವಾರು ವಸ್ತುಗಳನ್ನ ಮಾರಾಟ ಮಾಡ್ತಿರ್ತಾರೆ. ಕುರ್ತೀಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, 150 ರೂಪಾಯಿಂದ ಶುರುವಾಗುತ್ತೆ ಕುರ್ತೀಸ್ ಅಂತ ಮಾರ್ತಿರ್ತಾರೆ. ನೋಡಿ ನಿಮಗೆ ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ತೆಗೆದುಕೊಳ್ಳಿ. ಹಾಗೆ ಯಾವಾಗಲೂ ಅಷ್ಟೇ ಚಿಲ್ಲರೆ ಎತ್ಕೊಂಡು ಹೋಗೋದು ಮರಿಬೇಡಿ. ಚಿಲ್ಲರೆ ಇಲ್ಲ ಅಂತಂದರೆ ಅವ್ರು ಹಿಡ್ಕೊಂಡು ಕೊಟ್ಬಿಡ್ತಾರೆ, ನನ್ನ ಹತ್ರ ಚಿಲ್ಲರೆ ಇಲ್ಲ ಮೇಡಮ್, ಇಲ್ಲ ನೀವೇ ಕೊಡಿ ಅಂತ ಅಂದ್ಬಿಟ್ಟು ಹೀಗೆ ಹಿಡ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಿರೋದು ಚಿಲ್ಲರೆ ತೊಗೊಂಡೋಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಕುರ್ತಿಯನ್ನು ನೋಡ್ತಿದ್ದೀರಾ, ಇದು ತುಂಬ ಚೆನ್ನಾಗಿ ಕಾಣ್ತು, ಹಾಗೆ ನೋಡೋಣ ಅಂತ ನೋಡಿದೆ. ಬಟ್ ಈ ಬಟ್ಟೆ ಏನಪ್ಪ ಅಂದರೆ ರಿಯಾನಲ್ಲಿ ಒಂಥರ ಮೆತ್ಕೊಳ್ಳುತ್ತೆ ಮೈಗೆ, ಆ ಥರ ಬಟ್ಟೆ. ಐರನ್ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ, ಹಳೆ ಬಟ್ಟೆ ಥರ ಇರುತ್ತೆ. ನನ್ನ ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ತುಂಬ ಖುಷಿ ಆಯಿತು ಅವ್ರು ಬಂದು ಮಾತಾಡ್ಸಿದ್ ನೋಡಿ. ನಿಜವಾಗ್ಲೂ ಒಂಥರ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಂತರ ಬ್ಯಾಗ್ ಬಗ್ಗೆ ಹೇಳೋದಾದರೆ ಇದೆಲ್ಲ 550 ಅಂತ ಹೇಳಿದ್ರು, ಬಟ್ ಡಿಸ್ಕೌಂಟ್ ಮಾಡಿ ಬಾರ್ಗೇನ್ ಮಾಡಿದ್ರೆ 350-400 ಬರ್ತಾರಂತೆ. ಈ ಬ್ಯಾಗ್ ಏನಿದೆ ಇದು ಆಲ್ಮೋಸ್ಟ್ 350 ಅಂತ ಹೇಳಿದ್ರು, ಕೆಳಗಡೆ ಬ್ಯಾಗ್ ಮಾತ್ರ 550. ಇದೆಲ್ಲ ನಿಮಗೆ 350 ರೂಪಾಯಿ ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ರು. ಎಸ್, ನೀವೇನಾದರೂ ಹೋದರೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬಾರ್ಗೇನ್ ಮಾಡೋದು ಮಾತ್ರ ಮರಿಬೇಡಿ. ಬಾರ್ಗೇನ್ ಮಾಡಲಿಲ್ಲ ಅಂದರೆ ಅಷ್ಟೇ, ನೀವು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಬರಬೇಕಾಗತ್ತೆ.
ಚೆನ್ನಾಗಿರೋ ಫೋಟೋ ಫ್ರೇಮ್ಸ್ನ ರೆಡಿ ಮಾಡ್ತಾರೆ, ಅಲ್ಲೇ ಕುತ್ಕೊಂಡು ರೆಡಿ ಮಾಡ್ತಿರ್ತಾರೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಒಂದು ವಿಸಿಟ್ ಮಾಡಿ. ಅವರ ಅಂಗಡಿ ಅಡ್ರೆಸ್ನು ಕೂಡ ನಾನಿಲ್ಲಿ ನಿಮಗೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ತುಂಬ ಕಡಿಮೆಗೆ ವ್ಯಾಪಾರ ಮಾಡ್ಬೋದು. ನೀವು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ ಕೇಳಿ ಲಕ್ಷ್ಮಿ ಫ್ರೇಮ್ ವರ್ಕ್ ಅಂತೇಳಿ ನಾನಿಲ್ಲಿ 300-350 ರೂಪಾಯಿಗೆ ಒಂದು ಫೋಟೋ ಫ್ರೇಮ್ ತೆಗೆದುಕೊಂಡೆ, ಇನ್ನೊಂದು ಬಂದು 600 ರೂಪಾಯಿಗೆ ತೆಗೆದುಕೊಂಡೆ. ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತಾರಲ್ಲ, ಅದು ನಿಜ ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲ ರಾಘವೇಂದ್ರ ನೋಡಿ ಎಷ್ಟು ಚೆನ್ನಾಗಿದೆ, ಆ ಬುದ್ಧ ನೋಡಿ, ಆ ಗಿಡಗಳು ಪಾಟ್ಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಈ ಫೋಟೋ ಫ್ರೇಮನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ನನ್ನ ವಿಡಿಯೋಸಲ್ಲಿ ನೋಡ್ಬೋದು, ಇವರೇ ಅಲ್ಲಿ ನಾವು ಪರ್ಚೇಸ್ ಮಾಡಿದಂಥ ಅಂಗಡಿ ಓನರು. ಇಲ್ಲಿ ನೋಡಿ ತಾಯಿ ಮತ್ತು ಮಗ, ಎಷ್ಟು ಚೆನ್ನಾಗಿದೆ ಅಲ್ಲ. ಹೊರಗಡೆ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಮುಂದೆ ಬಂದು ಇಲ್ಲಿ ಬನಾನ ಇಟ್ಟು ಇದೆ ತುಂಬ, ಹಾಗಾಗಿ ನಾನು ಇಲ್ಲಿ ರೆಕಮೆಂಡ್ ಮಾಡೋದಿಲ್ಲ. ಸಾಫ್ಟ್ ಟಾಯ್ಸ್ನ ಇಲ್ಲಿ ತೊಗೋಬೇಡಿ ಅಂತಲೇ ಹೇಳ್ತೀನಿ, ಯಾಕಂದ್ರೆ ಅಷ್ಟು ರೇಟು ಅಂದರೆ ಒಂದು 3-4 ರೇಟ್ ಇತ್ತು ಕೇಳಿದಷ್ಟು. ಈ ಕಾಂಪ್ಲೆಕ್ಸಲ್ಲೇ ಟ್ರೈನ್ ಬುಕ್ಕಿಂಗ್ ಸೆಂಟ್ರ್ ಕೂಡ ಇದೆ. ನೀವೇನಾದರೂ ಎಲ್ಲಾದರೂ ಹೊರಗಡೆ ಪ್ರಯಾಣ ಮಾಡಬೇಕು ಅಂದರೆ ಬಂದು ಇಲ್ಲಿ ಬುಕ್ಕಿಂಗ್ ಕೂಡ ಮಾಡಬಹುದು. ನೋಡಿ, ಸ್ಟ್ರೀಟ್ ಶಾಪಿಂಗ್ಗೆ ಫೇಮಸ್ ಅಂತ ಅಂದರೆ ಈ ಜಯನಗರ್ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗು. ನಾವು ಹೊರಗಡೆ ಬಂದುಬಿಟ್ಟಿದ್ದೀನಿ ಕಾಂಪ್ಲೆಕ್ಸಿಂದ. ಈಚೆ ಬರ್ತಿದ್ದಂಗೆ ಎಷ್ಟು ಜನ ಇರ್ತಾರೆ ಅಂತೀರಿ ಸ್ನೇಹಿತರೆ, 1-2 ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ಜನ ಇರ್ತಾರೆ. ಸಚ್ಚು ಅಂತ ಎಲ್ಲ ಇಟ್ಕೊಂಡು ಟ್ರೈ ಮಾಡ್ತಿದ್ದ, ಅವನದೇ ಒಂಥರ ಖುಷಿ, ಅವನದೇ ಅದು ಲೋಕದಲ್ಲಿದ್ದ. ಸಾಕ್ಸ್ಗಳಾಗಿರ್ಬೋದು, ಶೂಗಳಾಗಿರ್ಬೋದು,
ಗೊತ್ತಾ ಏನದು 20 ರುಪೀಸ್. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.